ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸೈಯದ್ ಹಿದಾಯತ್ महामारी कोरोना संकष्ट नडुवेयू स्पा हेसरल्लि मसाज मत्तु वैश्यवाटिके दंधे नडेसता इद्द किडिगेडिगळ अड्डे मेले मैसूरिन विजयनगर पोलीसरु दाळि माडिद्दारे अंद हागे दंधे नडेसता इद्द महिळे हागू प्रज्वल एंबुवरन्न पोलीसरु बंधिसिद्दारे अल्लदे मने बाडिगेगे कोट्टिद्द मालिकर मेलू ಪ್ರಕರಣ ದಾಖಲಿಸಲಾಗಿದೆ ಇನ್ನು ಲ್ಯಾವೆಂಡರ್ ಯೂನಿಸೆಕ್ಸ್ ಬ್ಯೂಟಿ ಸ್ಪಾ ಮತ್ತು ಸಲೂನ್ ಹೆಸರಲ್ಲಿ ಕಿಡಿಕೇಡಿಗಳು ದಂಧೆ ನಡೆಸ್ತಾ ಇದ್ರು ಆನ್ಲೈನ್ನಲ್ಲೇ ಪುರುಷರನ್ನು ಸಂಪರ್ಕಿಸುತ್ತಿದ್ದ ಆರೋಪಿಗಳು ಆನ್ಲೈನ್ನಲ್ಲೇ ಸಮಯ ನಿಗದಿ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡು ಯುವತಿಯರಿಂದ ಮಸಾಜ್ ಮಾಡಿಸ್ತಾ ಇದ್ರು ಇದರೊಂದಿಗೆ ಬೇರೆ ಚಟುವಟಿಕೆ ಸಹ ನಡೆಯತಾ ಇತ್ತು ಸದ್ಯ ಆತಂಕಕಾರಿ ವಿಚಾರ ಅಂದ್ರೆ ಲಾಕ್ಡೌನ್ ವೇಳೆಯೂ ಸ್ಪಾ ಸುತ್ತಲೂ ವಾಹನಗಳು ಸಂಚರಿಸುತ್ತಾ ಇತ್ತು ಈ ವೇಳೆ ಗಸ್ತಿನಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಸೋಮಾರಾಧ್ಯ ಎಂಬುವವರು ಪರಿಶೀಲನೆ ನಡೆಸಿದ ಬಳಿಕ ತಮ್ಮ ತಂಡದೊಂದಿಗೆ ದಾಳಿ ನಡೆಸಿದಾಗ ಕಿಡಿಗೇಡಿಗಳ ದಂಧೆ ಬಯಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಡಿಸಿಪಿ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಬೌರಿಂಗ ಆಸ್ಪತ್ರೆಯಲ್ಲಿ ಶನಿವಾರದಂದು 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದ ಸಿಎಂ ಬಿಎಸ್ ವೈ ಕೋವಿಡ್ ಗೆ ಸಂಬಂಧಿಸಿದ ಔಷಧವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತೆ ಅಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚು ದರ ತೆಗೆದುಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇಂದಿನಿಂದ ಕೇಂದ್ರ ಸರ್ಕಾರ ಸೂಚನೆಯಂತೆ ಲಸಿಕೆ ನೀಡುವ ಕಾರ್ಯಕ್ರಮ ಚಾಲನೆಗೆ ನೀಡಲಾಗಿದೆ ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡತಾ ಇರೋದು ಕೋವಿಡ್ ವಿರುದ್ಧದ ಸಮರದಲ್ಲಿ ಮಹತ್ವದ ದಿನವಾಗಿದೆ ರಾಜ್ಯ ಸರ್ಕಾರ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಲಸಿಕೆ ನೀಡಲಿದೆ ಕೇಂದ್ರದಿಂದ 3 ಲಕ್ಷ ಲಸಿಕೆ ಲಭ್ಯವಾಗಿದೆ ನಮ್ಮ ಬಳಿ 1 ಲಕ್ಷ ಲಭ್ಯವಿದೆ ಇನ್ನು ಹೆಚ್ಚು ಲಸಿಕೆ ಶೀಘ್ರದಲ್ಲೇ ದೊರೆಯುವ ನಿರೀಕ್ಷೆ ಇದೆ ಈಗಾಗಲೇ 2 ವಿದೇಶಿ ಲಸಿಕೆ ಲಭ್ಯವಿದೆ ಈ ತಿಂಗಳಲ್ಲಿ ಇನ್ನೊಂದು ಲಸಿಕೆ ಲಭ್ಯವಾಗಲಿದೆ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡೋದ್ರಿಂದ ಕೊರೋನಾ ನಿಯಂತ್ರಣಕ್ಕೆ ಅನುಕೂಲವಾಗಲಿದೆ ಅಂತ ಮಾಹಿತಿ ನೀಡಿದರು ಇದಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆಗೆ ದರ ನಿಗದಿ ಮಾಡಲಾಗಿದೆ ಜನರು ಸರ್ಕಾರದ ಮಾರ್ಗಸೂಚಿ ಪಾಲಿಸಬೇಕು ಜನರು ಸಹಕಾರ ನೀಡಿದರೆ ಮಾತ್ರ ಕೋವಿಡ್ ನಿಯಂತ್ರಣ ಸಾಧ್ಯ ಒಟ್ಟು 18 ವರ್ಷ ಮೇಲ್ಪಟ್ಟ 4 ಲಕ್ಷ ಯುವಕರಿಗೆ ಲಸಿಕೆ ನೀಡಲಾಗುತ್ತೆ ಬಂದಿರೋದನ್ನ ಈಗ ನೀಡಲಾಗುತ್ತೆ ಹೊರದೇಶದಿಂದ ಲಸಿಕೆ ಬರ್ತಾ ಇದೆ ಶೀಘ್ರವಾಗಿ ಎಲ್ಲವೂ ಸರಿ ಹೋಗಲಿದೆ ರಾಜ್ಯ ಸರ್ಕಾರಕ್ಕೆ ಪ್ರಧಾನಿ ಮೋದಿ ಅವರು ಸಹಕಾರ ನೀಡುತ್ತಿದ್ದಾರೆ ಇಂದಿನಿಂದ ನಮ್ಮಲ್ಲಿ ಖಾಲಿ ಆಗುವವರೆಗೂ ಲಸಿಕೆ ನೀಡುತ್ತೇವೆ ಅಂತ ಹೇಳಿದರು ಈ ವೇಳೆ ಶಾಸಕ ರಿಜ್ವಾನ್ ಅರ್ಷದ್ ಸಂಸದ ಪಿಸಿ ಮೋಹನ್ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹಾಜರಿದ್ದರು My name is Pooja. I'm 26 years old. I feel really lucky to be one of the first few 18 plus to be vaccinated in our state. I hope everyone get vaccinated as soon as possible so that we have the antibodies and the strength to fight against the pandemic and be healthy. Hi, I'm Munish. I'm 24 years old. I'm privileged to be one among the first to take the Covishield vaccine. For the age above 18, I was very lucky, me and my sister. So I encourage everyone to take the vaccine and stay safe, stay home. My name. ಎತ್ತಿನ ಬಂಡಿಗೆ ಹಿಂಬದಿಯಿಂದ ಐಶರ್ ವಾಹನ ಡಿಕ್ಕಿಯಾದ ಪರಿಣಾಮ ವ್ಯಕ್ತಿಯೋರ್ವ ಹಾಗೂ 2 ಎತ್ತುಗಳು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಕೋಲಾರ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸದ್ಯ ನಾರಾಯಣ ಸ್ವಾಮಿ ಮೃತ ದೇವದೈವಿಯಾಗಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರಿಕೆರೆ ಗ್ರಾಮದ ಬಳಿಕ ಅಪಘಾತ ಸಂಭವಿಸಿದೆ ಇಂದು ಘಟನೆಯಲ್ಲಿ ವೆಂಕಟರಮಣಪ್ಪ ಅನ್ನೋರಿಗೆ ಗಂಭೀರವಾಗಿ ಗಾಯವಾಗಿದೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಐಶರ್ ಚಾಲಕ ವಾಹನ ಬಿಟ್ಟು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ
ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ and you're watching news alert facebook ali like maadi youtube ali subscribe maadi share maadi like maadi comment maadi play store ali app la download maadi enjoy maadi ellarigoo olladagi jai hind jai bhuvaneshwar